ಅಮಿತ್ ಅವ್ರನ್ನ ಕೇಳ್ತೀವಿ, ಬಿಜೆಪಿ ಅವರು ಜೆ ಡಿ ಎಸ್ ಜೊತೆ ಸಂಬಂಧ ಮುಂದುವರಿಸ್ತಿರೋ ತೆಗಿತಿರೋ ಅಂತೆ. ಪಾಪ ನಿಮಗಿರೋದೇ ಈಗ ಪ್ರಾಬ್ಲಮ್. ಇಲ್ಲಿ ಯಾವ ಲೋಕಸಭೆ ಚುನಾವಣೆಯಲ್ಲಿ 20 ಸೀಟ್ ಗೆಲ್ತೀವಿ, 22 ಸೀಟ್ ಗೆಲ್ತೀವಿ ಅಂತ ದುರಹಂಕಾರದಲ್ಲಿದ್ದಿರಲ್ಲ. ಈ ಮೈತ್ರಿಯ ಹೊಂದಾಣಿಕೆ ಆಗಿದ್ದು ನುಂಗಲಾರ ತುತ್ತಾಗಿರೋದು ನಿಮಗೆ. ಅದಕ್ಕೆ ಪಾಪ ಅಮಿತ್ ಶಾ ಅವ್ರನ್ನ ಕೇಳ್ತಾ ಇದ್ದೀರಿ. ನರೇಂದ್ರ ಮೋದಿಯವರು ಕ್ಷಮಾಪಣೆ ಕೋರ್ಬೇಕಂತೆ. ನಿಮ್ಮ ಮೇಟಿ ಇನ್ಸಿಡೆಂಟ್ ಬಂತಲ್ಲ, ಏನು ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಿದ್ರ? ಅವ್ರು ಕ್ಷಮಾಪಣೆ ಕೇಳಿದ್ರ? ನರೇಂದ್ರ ಮೋದಿ ಕ್ಷಮಾಪಣೆ ಕೋರ್ಬೇಕಂತೆ. ಇವತ್ತು ದೇಶದ ನಮ್ಮ ರಾಜ್ಯದ ಮಾನ ಮರ್ಯಾದೆ, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಹಾಳು ಮಾಡಿದ್ರೆ ನೀವು. ಯಾವುದೋ 4 ಗೋಡೆ ಮಧ್ಯದಲ್ಲಿತ್ತು, ಆ ಪ್ರಕರಣ ದೊರಕಿದಾಗ ಆ್ಯಕ್ಷನ್ ತಗೊಳಕ್ಕೆ ಏನಾಗಿತ್ತು ನಿಮಗೆ ಈಗಲೂ ಹೇಳ್ತೇನೆ. ಆ ಪ್ರಕರಣ ನಡೆದಿದ್ದರೆ ನಡೆದಿದೆ ಅಂತಕ್ಕಂಥದ್ದನ್ನು ಈಗ ಆರೋಪ ಮಾಡಿಬಿಟ್ಟಿದ್ದೀರಿ. ಇವತ್ತು ಈ ಒಂದು ನ್ಯಾಯಾಲಯಗಳಿಗೆ ನಾವು ತಲೆ ಬಾಗ್ತೀವಿ, ಇಲ್ಲ ಅಂತ ಹೇಳಲ್ಲ. ತಪ್ಪು ಮಾಡಿದರೆ ಅದನ್ನು ನೀವು ಪ್ರೂವ್ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ಗಲ್ಲಿಗೇರಿಸಿ ಅಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡರೇ. ನಾನಿಲ್ಲಿ ಯಾರನ್ನು ರಕ್ಷಣೆ ಮಾಡೋಕ್ಕಿಲ್ಲ. ಇಲ್ಲಿ ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ ಗಲ್ಲಿಗೇರಿಸಿ. ಈಗ ನಮ್ಮ ಕುಟುಂಬ ಅಲ್ಲ ಅಂತ ಹೇಳ್ತಾರೆ, ನಾವು ಡಿವೈಡ್ ಆಗಿದ್ದೀವಿ. ಅವರವ್ರ ಕುಟುಂಬ ಅವರವ್ರು ಇದ್ದಾರೆ. ಅಂತಿಮವಾಗಿ ನಮ್ಮ ಎಂಥದ್ದು ನಿಮ್ಮ ಇದರ ಇದು ವೃಕ್ಷಾವಳಿ ದೇವೇಗೌಡರದೇ ಇಲ್ಲ ಅಂತ ಹೇಳಲ್ಲ, ವ್ಯವಹಾರಗಳು ಬೇರೆ ಇಟ್ಕೊಂಡಿದ್ದೇವೆ. ಅದನ್ನು ಹೇಳಿದರೆ ಕುಮಾರಸ್ವಾಮಿ ಈಗ ನಮ್ಮ ಕುಟುಂಬ ಅಲ್ಲ ಅಂತಾರೆ. ದೇವೇಗೌಡರ ಕುಟುಂಬ ಅಂತ ಹೆಸರು ನಮ್ಮ ಜನ ಕೊಟ್ಕೊಂಡು ನಾವೇನು ಮಾಡಲಿ? ನಮ್ಮ ನಮ್ಮ ವ್ಯವಹಾರ ಬೇರೆ ಬೇರೆ ಇಟ್ಕೊಂಡಿದ್ದೇವೆ. ಆಮೇಲೆ ನಾವು ಲೈಂಗಿಕ ದೌರ್ಜನ್ಯ ಮಾಡಿ ಅಂತಿದ್ವಾ? ಇದು ಹೇಳ್ತಾರೆ. ಯಾವುದೇ ಕುಟುಂಬದಲ್ಲಿ, ಯಾವುದೇ ಕುಟುಂಬದ ತಂದೆ ತಾಯಂದರು ಮಕ್ಕಳು ದಾರಿ ತಪ್ಪಬೇಕು ಅಂತಲೋ, ಕಾನೂನು ಬಾಹಿರವಾದಂಥ ಚಟುವಟಿಕೆ ಇಟ್ಕೋಬೇಕು ಅಂತ ಯಾವ ತಂದೆ ತಾಯಿ ಯಾವ ಮಕ್ಕಳಿಂದ ಬಯಸಲ್ಲ. ಎಷ್ಟು ನಡೆದಿಲ್ಲ ಇವತ್ತು? ಆ ತಂದೆ ತಾಯಿಗಳು ಮಾಡಿಸಿರ್ತಾರೆ ಅದನ್ನು. ಹೌದಪ್ಪ, ನನ್ನ ಮಗನ ಹೇಳಿದ್ದೇನೆ ವಿಧಾನಸಭೆ ಚುನಾವಣೆ ಇದರಲ್ಲಿ ನಮ್ಮ ಕಾರ್ಯಕರ್ತ ಸಭೆಯಲ್ಲಿ ರಕ್ತ ಸಂಬಂಧದಲ್ಲಿ ಮಗ, ಚಿಕ್ಕಪ್ಪನ ಮಗ ಇರಲಿ ದೊಡ್ಡಪ್ಪನ ಮಗ ಇರಲಿ, ಅದನ್ನು ಹೇಳಿದ್ದೇನೆ. ನಾನು ಕದ್ದೇಳಿದ್ದೇನೆ, ಇಲ್ಲ ಅಂತ ಹೇಳ್ತೇನೆ. ಇಲ್ಲಿ ಪ್ರಶ್ನೆ ತಪ್ಪಾಗಿದ್ದರೆ ಸರಿಪಡಿಸ್ತೀನಿ ಅಂತ ಹೇಳಿದ್ದೇನೆ. ಅವನು ಯಾವಾಗ ಡ್ರೈವರ್ ಇದ್ದನಲ್ಲ, ನನ್ನ ಹತ್ರ ಬಂದವನ ಯಾವತ್ತಾದರೂ, ಆ ಡ್ರೈವರ್ ಅವನ ಹತ್ರ 14 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಒಂದು ದಿನ ಬಂದು ನನ್ನ ಹತ್ರ ಈ ರೀತಿ ಘಟನೆ ಇದೆ ಅಂತ ಹೇಳಿದರೆ ಅವತ್ತೇ ಆ್ಯಕ್ಷನ್ ತಗೋತಿದ್ದು, ಏನು ಮಾಡಬೇಕು ಅಂತ ಹೇಳಿ. ಇವರೆಲ್ಲ ಹರಿಶ್ಚಂದ್ರರು, ಇವರು ನನ್ನೊಬ್ಬನಂತಾರೆ, ಸತ್ಯ ಹರಿಶ್ಚಂದ್ರ ಇವ್ರ ಮನೇಲಿ ಮಲಗೋಗಿದ್ದ ಅಂತೇಳಿ. ಇಲ್ಲಿ ಕಿಡ್ನ್ಯಾಪ್ ಕತೆ ಹೇಳ್ತಾ ಇದ್ದೀರಲ್ಲ, ಆ ಹೆಣ್ಮಗಳು ಕೃಷ್ಣ ಬೈರೇಗೌಡರೇ 5 ದಿವಸ ಆಗಿದೆಯಲ್ಲ ಕಿಡ್ನ್ಯಾಪ್ ಆಗಿದ್ದರೆ, ಯಾತಕ್ಕಿನ್ನೂ ಆ ಹೆಣ್ಮಗಳು ಹೇಳಿಕೆ ಕೊಟ್ಟಿಲ್ಲ ನಿಮಗೆ? ಯಾತಕ್ಕೆ ಹೇಳಿಕೆ ಕೊಟ್ಟಿಲ್ಲ? ಆ ಹೆಣ್ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ ನೀವು? ಏನು ಪೊಲೀಸ್ನವರು ಅಲ್ಲೆಲ್ಲೋ ತೋಟದ ಮನೆಯಿಂದ ಕರ್ಕೊಂಬಂದ್ರ? ಪೊಲೀಸ್ನವ್ರಿಗೆ ಎಲ್ಲಿ ಸಿಕ್ಕಿದ್ದು ಆ ಹೆಣ್ಮಗಳು? ಇಲ್ಲಿವರೆಗೆ ಯಾತಕ್ಕಾಗಿಲ್ಲ ನೀವು? ಇನ್ನೂ 164 ಸ್ಟೇಟ್ಮೆಂಟ್ ಯಾಕೆ ತಗೊಂಡಿಲ್ಲ ಹೆಣ್ಮಗಳಿಂದ? ಕೋರ್ಟ್ಗೆ ಯಾಕೆ ಸಬ್ಮಿಟ್ ಮಾಡಿಲ್ಲ? ನನಗೆ ಉತ್ತರ ಕೊಡ್ತೀರಾ? ನಾನು ನಿಮ್ಮ ಹತ್ರ ಕಲಿಬೇಕಾ? ನಾನು ಕೃಷ್ಣ ಬೈರೇಗೌಡರ ಹತ್ರ, ನೀವು ಫಾರಿನ್ ರಿಟರ್ನ್ ಇರ್ಬೋದು, ನಾನು ಈ ಹಳ್ಳಿಯ ಮಣ್ಣಿನ ಮಕ್ಕಳ ಜೊತೆ ಬದುಕಿರೋನು, ನಾನು ಇಲ್ಲಿ ಬೆಳೆದಿರೋನು ನಾನು. ಪ್ರಜ್ಞಲ್ನ ಯಾಕೆ ಸರೆಂಡರ್ ಮಾಡಿಸ್ತಿಲ್ಲ? ನಿಮ್ಮ ಸರ್ಕಾರ ಇರೋದು ಯಾಕೆ? ಮಾಡ್ಕೊಳ್ಳಿ, ನೀವು ಇಟ್ಕೊಂಡಿದ್ದೀವಿ ಬೇಡ ಅಂತೇಳಿ. ವಿಡಿಯೋ ಬಿಡುಗಡೆ ಮಾಡೋದು ತಪ್ಪು, ದೌರ್ಜನ್ಯ ಮಾಡೋದು ತಪ್ಪಲ್ವಾ? ಹಾಗಾದರೆ ವಿಡಿಯೋ ಲೀಕ್ ವಿಷಯ ತಂದು ದೌರ್ಜನ್ಯದ ವಿಷಯ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡರೇ. ಪಾಪ ನಿಮಗೆ ಜ್ಞಾನ ಇಲ್ಲ, ನಮಗಿಂತ ಹೆಚ್ಚಾಗಿ ಪಾಂಡಿತ್ಯವಂತರಿದ್ದೀರಿ ನೀವು, ನಮಗಿಂತ ಹೆಚ್ಚಾಗಿ ಕಾನ್ಸ್ಟಿಟ್ಯೂಷನ್ ಓದಿದ್ದೀರಿ. ಇಂಥ ವಿಷಯ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಏನು ಮಾಡಬೇಕು ಅಂತೇಳಿ ಇಂಥ ಪ್ರಕರಣಗಳ ಬಗ್ಗೆ ಇಲ್ಲಿ ನಮ್ಮ ರಾಜ್ಯದ
ಹನುಮಂತರಾಯ್, ಸಿ ಎಚ್ ಹನುಮಂತರಾಯ್ ಅವರು ಬಿಡಿಸಿ ಬರೆದಿದ್ದಾರೆ ಇಲ್ಲಿ, ಬಿಡಿಸಿ ಬರೆದಿದ್ದಾರೆ. ಅವ್ರು ಏನು ಹೇಳ್ತಾರೆ, ಈ ಪ್ರಕರಣದಲ್ಲಿ ಕೆಲವರು ನಡೆದುಕೊಂಡಿರುವ ಹಾಗೂ ನಡೆದುಕೊಳ್ಳುತ್ತಿರುವ ರೀತಿ, ಈ ನೆಲದ ಕಾನೂನು ಬರೀ ಹೊಗೆಯ ನೆರಳಿನ ರೀತಿಯಲ್ಲಿ ಭಾಸವಾಗುತ್ತಿದೆ. ಅಲ್ಟಿಮೇಟ್ಲಿ ಇದೇ ಆಗೋದು ನಿಮ್ಮ ಸರ್ಕಾರದಲ್ಲಿ. ಈಗ ಅವ್ರು ಏನು ಹೇಳಿದ್ದಾರೆ, ಬರೀ ನೆರಳಿನ ಹೊಗೆ. ನೀವು ಮಾಡ್ತಿರೋದಷ್ಟೇ, ನಿಮಗೆ ಬೇಕಾಗಿರೋದು ಜೂನ್ 4 ಆದಮೇಲೆ ಈ ಪ್ರಕರಣ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ. ನಿಮ್ಮ ಸರ್ಕಾರದಲ್ಲಿ ಯಾರು ಅದು ಯಾರ್ಯಾರು ಮಾಡ್ಕೊಂಡವ್ರೋ, ಎಸ್ ಐ ಟಿ ಅವ್ರಿಗೆ ಅವ್ರಿಗೇನಾದ್ರು ಜವಾಬ್ದಾರಿ ಇದ್ದರೆ, ಕಾರ್ತಿಕ್ ಕೂಡ ಅಲ್ಲೆಲ್ಲೋ ಖಾಸಗಿ ಚಾನಲ್ ಹೋಗಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾನೆ. ನಿಮ್ಮ ಎಸ್ ಐ ಟಿ ಅವ್ರಿಗೆ ಇನ್ನೂ ಸಿಕ್ಕಿಲ್ವ ಅವನು? ಇದೇನೋ 1 ಹೋಗಿ ಭೇಟಿ ಮಾಡಿ ಬಂದವನೇ ಅಂತಲೂ ಇದೆ. ಇವನ್ನ FIR ಹರಿದು ಇಲ್ಲಿಯವರೆಗೆ ಯಾತಿಗೆ ಬಿಟ್ಕೊಂಡಿದ್ದೀರಿ? 4 ಜನದ ಮೇಲೆ FIR ಹಾಕಿ ನೆನ್ನೆ ಅಲ್ಲಿ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಸರ್ಕಾರದ ಆದೇಶ ಕೊಟ್ಕೊಂಡಿದ್ದೀರಲ್ಲ SIT ಗೆ. ಈ ಪ್ರಕರಣ ಈ ತನಿಖೆಯ ವ್ಯಾಪ್ತಿಯಲ್ಲಿ ಬರೋದಾದರೆ ಯಾತಿಕೆ ಅದನ್ನು ಇಲ್ಲಿ SIT ಗೆ ವರ್ಗಾವಣೆ ಮಾಡ್ಕೊಂಡಿಲ್ಲ ಇನ್ನು ಈ ಸರ್ಕಾರ. ನಿಮ್ಮ ಆಸನದ ಅಧಿಕಾರಿಗಳು ಆ ಒಂದು FIR ಅಲ್ಲಿ ಏನಿದೆ ಇಲ್ಲಿ ಯಾಕೆ ವರ್ಗಾವಣೆ ಮಾಡಲಿಲ್ಲ? ಅಲ್ಲಿ ಆ ನ್ಯಾಯಾಧೀಶರಿಗೆ ಯಾಕೆ ತಿಳಿಸಿಲ್ಲ ಇವತ್ತು ನಿಮ್ಮ PPA? ನನಗೆ ಈ ವಿಷಯ ಗೊತ್ತಾದ ಮೇಲೆ ನಮ್ಮ ಅಡ್ವೊಕೇಟ್ಗೆ ಹೇಳಿದೆ, ಮೊದಲು ಅಲ್ಲಿಯ ನ್ಯಾಯಾಧೀಶರ ಮುಂದೆ ಈ ಮಹಾನುಭಾವರು ಯಾತಕ್ಕೆ ಹಾಕ್ಕೊಂಡಿದ್ದಾರೆ ಬೇಲ್ನ ಅಪ್ಲಿಕೇಶನ್ನ, ಅದನ್ನು ಅವ್ರ ಗಮನಕ್ಕೆ ತನ್ನಿ ಅಂತಲೂ ನಾನು ಮನವಿ ಮಾಡಿದೆ ನಮ್ಮ ಅಡ್ವೊಕೇಟ್ಗೆ ಈ ವಿಷಯ ಗೊತ್ತಾಗಿ. 4 ಜನ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲ ರಾಮನಗರದಲ್ಲಿ. ಅಲ್ಲಿ ಯಾರೋ MLA ಒಂದು ಯಾವುದು ತುಣುಕ್ಬಿಟ್ರು ಅಂತ ಹೇಳಿ ಇವತ್ತು 3 ಜನ ಕರ್ಕೊಂಡು ಹೋಗಿದ್ರಲ್ಲಪ್ಪ ಜೈಲಿಗೆ, ಕೇಸ್ ಬುಕ್ ಮಾಡಿ. ಇದು ಎಷ್ಟು ದಿವಸ ಆಯಿತು ಇದೆಲ್ಲ ಬಂದು ಹೊರಗಡೆ? ಇಂಥ ಒಂದು ದೊಡ್ಡ ಮಟ್ಟದ ಸ್ಕ್ಯಾಂಡಲ್ ಇದು, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇಲ್ಲಿ ಅವ್ರು ಹೇಳ್ತಾರೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಅವರು, 21ನೇ ವಿಧಿಯ ಜೀವಿಸುವ ಸ್ವಾತಂತ್ರ್ಯ, 21ನೇ ವಿಧಿನಲ್ಲಿ ಜೀವಿಸುವ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ. ಅದರ ಅನ್ವಯ IPC ಸೆಕ್ಷನ್ 228A ಅನ್ನು 83ರಲ್ಲಿ ಅಳವಡಿಸಿಕೊಳ್ಳಲಾಯಿತು. 228A ಸೆಕ್ಷನ್ನು ಯಾರ ಮೇಲೆ ಹಾಕಿದ್ದೀರೀಗ ಈ ಪ್ರಕರಣದಲ್ಲಿ? ಕೃಷ್ಣಬೈರೇಗೌಡರೇ, ನಿಮ್ಮ ತನಿಖೆ ನ್ಯಾಯಯುತವಾಗಿ ನಡೀಬೇಕು ಅನ್ನೋದಾಗಿದ್ದರೆ ಈ ಕೇಸಲ್ಲಿ ನೀವು ಹಾಕಿದಾರಲ್ಲ ಇರೋ ಹೆಣ್ಮಕ್ಳು ಒಡೆಯನಸಿಪುರದಲ್ಲಿ ಹಾಕೋರಲ್ಲ, ಯಾತಕ್ಕೆ ನೀವು 228A ಹಾಕಲಿಲ್ಲ ಲಾಯರ ಹೇಳಿ? ನಿಮ್ಮ ಸತ್ಯ ಹೊರಗೆ ತರಬೇಕು, ಈ ತನಿಖೆ ಸರಿಯಾಗಿ ಹೋಗಬೇಕು ಅನ್ನೋದಿದ್ದರೆ 228A ಯಾಕೆ ಹಾಕಲಿಲ್ಲಪ್ಪ? ಇಲ್ಲಿದೆಯಲ್ಲ ನಿಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದೀರಲ್ಲ, ಇದಾಯ್ತಾ? ಹಾಂ, ಅದ ಈ ಸೆಕ್ಷನ್ ಪ್ರಕಾರ ಒಬ್ಬ ಮಹಿಳೆಯ ವಿರುದ್ಧ ಗುಪ್ತವಾಗಿ ಅಪರಾಧ ಎಸಗುವವನು ಅಥವಾ ಆ ಅಪರಾಧಿಯ ಮಾತು ಕೇಳುವವನು ಸಾಮಾನ್ಯವಾಗಿ ಆ ಕೃತ್ಯವನ್ನು ಯಾರೂ ನೋಡುತ್ತಿಲ್ಲವೆಂದು ಭಾವಿಸಿರುವ ಆ ಮಹಿಳೆಯನ್ನು ಗಮನಿಸುತ್ತಿರುವವರು, ಕೃತ್ಯದ ಛಾಯಾಚಿತ್ರ ತೆಗೆಯುವವನು, ಅದನ್ನು ಪ್ರಸಾರ ಮಾಡುವುದು ಎಲ್ಲರೂ ಅಪರಾಧ ಎಸಗಿದಂತೆಯೇ ಆಗುತ್ತದೆ. ಇದು 228 ಹೇಳ್ತಾ ಇದೆ. ಈ 228 ಏನಲ್ಲಿ ಇನ್ನೂ ಯಾವುದಾದ್ರೂ ಒಂದು ಕೇಸ್ ಹಾಕೊಂಡಿದ್ದೀರಾ? ಸಂತಸ್ರು ಕರ್ಕೊಂಬಂದಿದ್ದೀರಲ್ಲ, ಈಗ ನಾನೇ ಹೇಳ್ಕೊಡ್ಬೇಕಾಗಿದೆ ನಿಮಗೆ SIT ಅವರಿಗೆ. ಅಷ್ಟೇ ಅಲ್ಲದೆ ಸಂತಸ್ರೆಯು ತನ್ನ ಛಾಯಾಚಿತ್ರ ತೆಗೆಯಲು ಅಥವಾ ತನಗೆ ಸಂಬಂಧಿಸಿದ ಯಾವುದೇ ಕೃತ್ಯವನ್ನು ಸೆರೆ ಹಿಡಿಯಲು ಸಮ್ಮತಿಸಿದ್ದರು, ಆ ಹೆಣ್ಣುಮಗಳು ಹೇಳಿದ್ರು, ಸಮ್ಮತಿ ಕೊಟ್ಟಿದ್ದರು,
ಅವುಗಳನ್ನು ಪ್ರಸರಣ ಮಾಡಲು ಒಪ್ಪಿಗೆ ಕೊಟ್ಟಿರದೇ ಇರಬಹುದು. ಆಗ ಅದನ್ನು ಪ್ರಸರಣ ಮಾಡಿದಾಗಲೂ ಅದು ಶಿಕ್ಷಾರ್ಹ ಅಪರಾಧವೇ ಆಗುತ್ತದೆ. ಮಹಿಳೆಯೊಬ್ಬಳು ಗುಪ್ತ ಲೈಂಗಿಕ ಕ್ರಿಯೆಯಲ್ಲಿ ಪ್ರಜ್ಞಾಪೂರ್ವಕ ಸಮ್ಮತಿಯಿಂದ ಭಾಗವಹಿಸಿದ್ದರೂ ಆಕೆಯು ಭಾವಚಿತ್ರವನ್ನಾಗಲಿ ವಿಡಿಯೋಗಳನ್ನಾಗಲಿ ಪ್ರಸರಣ ಮಾಡುವಂತಿಲ್ಲ, ಆಕೆಯ ಆ ಪ್ರಕರಣವನ್ನು ಮಾಡಂಗಿಲ್ಲ. ಇದೆಲ್ಲ ದೇಶದ ಕಾನೂನಿನಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದನ್ನು ಗಾಳಿಗೆ ತೂರಿದನು ಯಾವನು? ಇದರ ಬಗ್ಗೆ ತನಿಖೆ ಮಾಡಿದ್ರು ಕೃಷ್ಣ ಬೈರೇಗೌಡರು. ಅಯ್ಯೋ ಮಾನಾರಣ, ಶೀಲಾರಣ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಲೈಂಗಿಕ ಕೃತ್ಯ, ಅದಕ್ಕೇನಪ್ಪ ನಿಮ್ಮ ಸರ್ಕಾರ ಇವತ್ತು ರಕ್ಷಣೆ ಕೊಡ್ತಾ ಇರೋದು? ಇದನ್ನು ಜಗಜ್ಜಾಹಿರ್ ಮಾಡಿದ್ರಲ್ಲ ಪೆಂಡ್ರೈವ್ ಹಂಚಿ ಚುನಾವಣೆ 3 ದಿವಸದ ಮುಂಚೆ. ಇನ್ನೂ ಅದು ಏನಿದೆ ಗೊತ್ತಿಲ್ಲ ನಮಗೆ, ನಾನಂತೂ ನೋಡಿಲ್ಲ. ಇದು ಮುಂದೆ ಎಲ್ಲಿಗೆ ತಗೊಂಡು ಹೋಗ್ತೀರಾ ಗೊತ್ತಿಲ್ಲ ನನಗೆ. ಈ ಮಾನ ಹರಣ ಮಾಡಿರೋದು, ಅವರು ಶೀಲಾರಣ ಮಾಡಿರೋದು ಕೃಷ್ಣ ಬೈರೇಗೌಡರೇ, ನೀವು ನಿಮ್ಮ ಪಟಾಲಮ್ಮ ನಿಮ್ಮ ನಾಯಕ ಅವರು ಮಾಡಿರ್ತಕ್ಕಂಥದ್ದು, ಅದು ಮಾಡಿರ್ತಕ್ಕಂಥದ್ದು ಯಾತಕ್ಕೆ? ಅರೆ ಅವ್ರು ದೇವರಾಜೇಗೌಡರದ್ದು ಹೇಳಿದ್ರಲ್ಲ, ಶಿವಕುಮಾರ್ ಅದಕ್ಕೆ ಸಂಬಂಧ ಇಲ್ಲದೆ ಇದ್ದರೆ ಯಾತಕ್ಕಪ್ಪ ದೇವರಾಜೇಗೌಡರು ಮಾತಾಡಿದ್ರು? ಕುಮಾರಸ್ವಾಮಿ ಜೊತೆ ಮಾತಾಡ್ಬಿಟ್ರಂತೆ, ಏನೇನು ಮಾತಾಡಿದ್ದಾರೆ? ಅವ್ರ ಜೀವಕ್ಕೆ ಕುಮಾರಸ್ವಾಮಿಯಿಂದ ಹಾನಿಯಾಗುತ್ತೆ ಅಂತ ಹೇಳಿಕೆ ಕೊಡು ಅಂತ ಹೇಳ್ತಾರೆ. ನನಗೇನಾದ್ರೂ ಹೆಚ್ಚಿಗೆ ಆದ ಜೀವಕ್ಕೆ ಅಪಾಯ ಆದರೆ ಕುಮಾರಸ್ವಾಮಿಯಿಂದ ಅಂತೇಳಿ ಹೇಳು ಅಂತ ಹೇಳ್ತಾರೆ. ದೇವೇಗೌಡರ ಕುಟುಂಬ ಈಗಾಗಲೇ ನಾಶ ಮಾಡಾಯಿತು, ನಾವು ಏನು ಭಯ ಬಿಡಬೇಡ, ಇನ್ನೂ ಏನೇನೈತೆ ಒಂದು ತಗೊಂಬ. ಅವ್ರು ನನಗೆ ಹೇಳಿದ್ನು ತಗೊಂಬತ್ತೀನಿ ಅಂತೇಳಿ. ಇವರಿಗೆ ಒತ್ತಾಯ ಆಗ್ತವ್ರು, ನಾನು ಒತ್ತಾಯ ಹಾಕಿದ್ದೀನ. ಯಾಕಪ್ಪ ಡಿ ಕೆ ಶಿವಕುಮಾರ್ ಯಾಕೆ ಮಾತಾಡಿದ್ರು ಅವರಿಗೆ? ಹಲೋ ಡಿ ಕೆ ಶಿವಕುಮಾರ್ ಹೇಗಿದೆಯಪ್ಪ? ಪಾಪ ಅವ್ರು ಹೇಳ್ತಾರೆ, ಅಣ್ಣ ನಾನು ಈಗ ನಿಮ್ಮ ಜ್ಞಾಪಕಕ್ಕೆ ಬಂದ ಅಂತ, ಈಗ ಜ್ಞಾಪಕಕ್ಕೆ ಬಂದಿದ್ದೀನ, ಯಾಕಪ್ಪ ಮಾತಾಡಿದ್ದೀನಿ ಶಿವಕುಮಾರ್ ಅವ್ರ ಹತ್ರ, ನೀವು ಏನಿತ್ತು ಮಾತಾಡೋಕ್ಕೆ ನಿಮಗೆ? ಮಾಡಿದ್ದೆಲ್ಲ ಮಾಡಿ ನನಗೆ ವರ್ಷ ಕೊಟ್ಟಿದ್ದೀರಾ ಇಲ್ಲಿ? ಸಂವಿಧಾನದ 21ನೇ ವಿಧಿಯು ಈ ದೇಶದ ನಾಗರಿಕರಿಗೆ ಗೋಪ್ಯತೆಯ ಹಕ್ಕನ್ನು ಖಾತರಿಪಡಿಸುತ್ತದೆ. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಅದು ಅಡಗಿದೆ. ಇದನ್ನು ಹೇಳ್ತಾರೆ ಇಲ್ಲಿ. ಆಮೇಲೆ 19 ಬಾರಿ 2ನೇ ವಿಧಿಯಲ್ಲಿ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಲೈಂಗಿಕ ದೌರ್ಜನ್ಯ, ಅಪಹರಣ ಅಥವಾ ಅಂಥ ಅಪರಾಧಕ್ಕೆ ಗುರಿಯಾದ ಮಹಿಳೆಯ ಹೆಸರನ್ನಾಗಲಿ ಪ್ರಸರಣವನ್ನಾಗಲಿ ಯಾವುದೇ ಮಾಧ್ಯಮದಲ್ಲಿ ಪ್ರಚಾರ ಅಥವಾ ಪ್ರಸಾರ ಮಾಡಬಾರದು ಎಂಬ ಅಂಶವನ್ನು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಎತ್ತಿ ಹಿಡಿದಿದೆ. ಹಾಲಿ ಪ್ರಕರಣದಲ್ಲಿ ನಿಮ್ಮ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ನು 66E, 67, 67A ಅಡಿಯಲ್ಲಿ ಶಿಕ್ಷಾರ್ಹರಾಗುತ್ತಾರೆ. ಇವೆಲ್ಲ ಬರ್ಕೊಂಡು ಹೋಗೋರು. ಇದೆಲ್ಲ ಆಗಿರೋದೆಲ್ಲ ನಿಮ್ಮ ಸಂವಿಧಾನದಲ್ಲಿ ಕಾನೂನು ಚೌಕಟ್ಟಲ್ಲಿ ಏನೇನು ಶಿಕ್ಷೆಗಳಿದೆ, ಯಾವುದು ಮಾಡಬಾರ್ದು ಅಂತ ಇದೆ, ಅದೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಕೃಷ್ಣ ಬೈರೇಗೌಡರೇ. ನಿಮ್ಮ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮಂತ್ರಿಮಂಡಲ. ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಮಂತ್ರಿಮಂಡಲ ಇದಕ್ಕೆಲ್ಲ ಪ್ರಮುಖವಾದ ಕಾರಣದಲ್ಲಿ ನೀವು ಒಬ್ಬರಿದ್ದೀರಿ. ನಿಮಗೆ ನ್ಯಾಯದ ಬಗ್ಗೆ, ಸತ್ಯದ ಬಗ್ಗೆ, ಮಹಿಳೆಯರ ಮಾನದ ಬಗ್ಗೆ ಅಲ್ಪ ಸ್ವಲ್ಪ ಕಿಂಚಿತ್ತು ಕೃಷ್ಣ ಬೈರೇಗೌಡರೇ ನಿಮ್ಮಲ್ಲಿ ಕಾಳಜಿ ಇದ್ದಿದ್ದರೆ ಇಂಥ ಪ್ರಕರಣವನ್ನು ಮಾಡಲಿಕ್ಕೆ ನಿಮ್ಮ ಸರ್ಕಾರ ಬಿಡ್ತಿರಲಿಲ್ಲ. ಇಂಥ ಕೆಲಸ ಮಾಡಿರ್ತಕ್ಕಂಥದ್ದು ಮಾಡಿರೋದು ನೀವುಗಳು ಏನು? ಓಹ್, ನೆನ್ನೆ 4 ಜನ ಮಂತ್ರಿಗಳು ಆಸನ ಪ್ರಮಾಣನಾ ಅದೇನು ಹೇಳ್ಕೊಂಡಿದ್ದೀರಲ್ಲ, ಏನೇನು ಮಾತಾಡ್ಕೊಂಡಿದ್ದೀರಿ? ನೀವು ದೇವರಾಜೇಗೌಡರು ಬಂದು ಆಸನ ಮುಂದೆ ಪ್ರಮಾಣ ಮಾಡ್ತೀರಾ? ಬಾರಪ್ಪ, ಕರ್ಕೊಂಬಾರಪ್ಪ ನಿಮ್ಮ ಲೀಡ್ರನ್ನೂ. ಅವನು ಏನೋ ಒಂದ್ಸಲ ಹೇಳೋರು ಅವರನ್ನು ಹಾಸನಾಂಬೆ ಮುಂದೆ ನನ್ನ ಸರ್ಕಾರ ವಿಶಾಖ ಅವರೇ ಕುಮಾರಸ್ವಾಮಿಗೆ ಅಂತೇಳಿ ಹೇಳ್ತಾರಲ್ಲ, ಬರಲಿ ಹಾಸನ ಹಾಸನಾಂಬೆ ಮುಂದೆ ಅಂತ ಹೇಳಿ ಕರ್ಕೊಂಬನ್ರಪ್ಪ ಹಾಸನ ಹಾಸನಾಂಬೆ ಮುಂದಕ್ಕೇನೆ. ಈ ಮಾತುಗಳನ್ನು ಹೇಳೇ ಹೇಳೇ ಆ ಹಾಸನಾಂಬ ತಾಯಿನೇ
ಈ ಸರ್ಕಾರವನ್ನು ಕೆಲವೇ ತಿಂಗಳುಗಳಲ್ಲಿ ಧ್ವಂಸ ಆಗುತ್ತೆ. ನಾನು ಮೊನ್ನೆನೂ ಹೇಳಿದ್ದೇನೆ, ನಾವಿಲ್ಲಿ ಏನೇ ಮಾಡಿದ್ರು ಮೇಲೊಬ್ಬ ಇದ್ದಾನೆ ಅಂತೇಳಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ನಾನು ಈ 5-6 ಜನ ಸಂಜಾಯಿಸಿಕೊಳ್ಳೋಕ್ಕೇನು ಕೂತ್ಕೊಂಡಿದ್ದಿಲ್ಲ ನೆನ್ನೆ ನಿಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ. ನಾನು ಇವ್ರು ಯಾರ ಕೈಲೂ ಮಾತಾಡಿಸ್ತಿಲ್ಲ, ಮೀಟಿಂಗ್ ಇತ್ತು ಕೂರಿಸ್ಕೊಂಡಿದ್ದೀನಿ. ಈಗಲೂ ಹೇಳ್ತೇನೆ, ನಾನು ಯಾರನ್ನೂ ರಕ್ಷಣೆ ಮಾಡ್ತಾ ಇಲ್ಲ, ಯಾರನ್ನೂ ರಕ್ಷಣೆ ಮಾಡ್ತಾ ಇಲ್ಲ. ನಿಮ್ಮ ಹೇಳಿಕೆಗಳು ಪ್ರತಿನಿತ್ಯ ಯಾವ್ಯಾವ ರೀತಿ ಬಂದಿದೆ, ಯಾವ ರೀತಿ ನಡ್ಕೋತಾ ಇದ್ದೀರಿ ನೀವು, ಯಾವ ಅಧಿಕಾರಿ